ಶಿವಣ್ಣ ಹೇಳಿದಂಗೆ ಟಗ್ರು ಪಾತ್ರಗಳು ಬೇರೆ, ಟಗ್ರು ಕತೆ ಕಟ್ಟಿದ ಪರಿಸರನೇ ಬೇರೆ. ಬಟ್ ಬೈರಾಗಿ ಅಂತ ಬಂದಾಗ ನಮ್ಮ ಸುತ್ತಮುತ್ತ ನಡೆಯುವಂಥ ಕತೆ ಅಥವಾ ನಮ್ಮ ಸುತ್ತಮುತ್ತ ನಡೆಯುವಂಥ ಈವೆಂಟ್ಸ್ಗಳಿಗೆ ಅಥವಾ ಘಟನೆಗಳಿಗೆ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅದ್ರ ಮೇಲೆ ನಡೆಯುವಂಥ ಕತೆ. ಅಂದರೆ ಎಲ್ಲರಲ್ಲೂ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತೀವಿ. ಹಂಗೆ ನೋಡ್ಕೊಂಡ್ರೆ ಎಲ್ಲರೂ ಒಳ್ಳೆಯವರೇ ಇರ್ತೀವಿ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅದಕ್ಕೆ ನಾವು ಸ್ಪಂದಿಸೋ ರೀತಿ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡ್ಬೋದು. ಸೊ ಅದಾದಮೇಲೆ ಆ ತಪ್ಪನ್ನು ತಿದ್ಕೋತೀವ, ಆ ತಪ್ಪನ್ನು ಮುಚ್ಚಾಕ್ತೀವ. ಹೀಗೆ ಒಂದು ಘಟನೆ ಸುತ್ತ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ವಿಜಯ್ ಮಿಲ್ಟನ್. ಆ್ಯಂಡ್ ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದೆ ಶಿವಣ್ಣ ಹೇಳ್ದಂಗೆ. ವೆರಿ ಗ್ರೇಟ್ ಮೆಸೇಜ್ ಟು ಸೇ. ಯೂಶ್ವಲಿ ಎಲ್ಲ ಕಮರ್ಷಿಯಲ್ ಎಂಟರ್ಟೈನರ್ಸ್ ಮಧ್ಯ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ಸೀರಿಯಸ್ ಇಶ್ಯೂಗಳನ್ನ ಹೇಳಬೇಕು ಅನ್ನೋದು. ಶಿವಣ್ಣ ಆ ಥರದ ಸಬ್ಜೆಕ್ಟ್ಗಳನ್ನ ತುಂಬ ಚೆನ್ನಾಗಿ ಚೂಸ್ ಮಾಡ್ತಾರೆ, ತುಂಬ ವರ್ಸಟೈಲ್. ಒಂದು ಥರದಲ್ಲಿ ಐ ಥಿಂಕ್ ಎಲ್ಲ ಥರದ ಪಾತ್ರಗಳನ್ನೂ ಮಾಡಬೇಕು, ಎಲ್ಲ ಥರದ ಸಿನಿಮಾಗಳನ್ನು ಟ್ರೈ ಮಾಡಬೇಕು ಅನ್ನೋದಕ್ಕೆ ಶಿವಣ್ಣನ ಇನ್ಸ್ಪಿರೇಷನ್ನು. ಆ ಥರದ್ದು ಎಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ ಅವರು. ಜನ್ಮದ ಜೋಡಿ, ಜೋಗಿ ಇಂದ ಹಿಡಿದು ನಮ್ಮ ಟಗರು, ಈಗ ಬೈರಾಗಿವರೆಗೂ. ಬೈರಾಗಿ ಕೂಡ ಆ ಥರದ ಒಂದು ಸೀರಿಯಸ್ ಸಿನಿಮಾ, ಒಂದು ಸೀರಿಯಸ್ ಇಶ್ಯೂನ ಇಟ್ಕೊಂಡು ಮಾತಾಡ್ತಿರೋ ಸಿನಿಮಾ. ಜುಲೈ 1ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಟಗರು ನೋಡಿದ ಮೈಂಡ್ಸೆಟ್ಟಲ್ಲಿ ಬರೋದಕ್ಕಿಂತ ಒಂದು ಹಾಗೆ ಒಂದು ಬೇರೆ ಥರದ ಕತೆ ನೋಡ್ತೀವಿ, ಬೇರೆ ಥರದ ಸಿನಿಮಾ ನೋಡ್ತೀವಿ ನಮ್ಮ ಮೈಂಡ್ಸೆಟ್ಟಲ್ಲಿ ಈ ಸಿನಿಮಾಗೆ ಬರಬೇಕು. ಡೆಫಿನೆಟ್ಲಿ ಸಿನಿಮಾ ಇಷ್ಟ ಆಗುತ್ತೆ. ಶಿವಣ್ಣಂಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಆಸೆ, ಡೈರೆಕ್ಟ್ ಮಾಡಬೇಕು ಅಂತಲೂ ಆಸೆ. ನೋಡೋಣ ಅದನ್ನು. ಅಂದರೆ ನಿಮ್ಮ ಮುಂದೆ ಡೇಟ್ ಕೊಟ್ಬಿಟ್ಟೆ ರೀ, ಎಲ್ಲದೂ ಅದಾಗದೇ ಗಟ್ಟಿಸ್ಬೇಕು, ಅದಾಗದೇ ಆಗಬೇಕಲ್ಲ ಶಿವಣ್ಣ ಇರೋದಂಗೆ. ಸೊ ಅದು ಆಗುತ್ತೆ.